Kannada swagata. Uh, Welcome to Kannada class. Today, in this video, we are going to learn the lesson Jiva Daya. Jiva Daya means Daya means mercy, Jiva means life. For every life, we have to give mercy. So, first, I will read in Kannada, I will explain in Kannada and English also. Okay. First line. ರಂಗ ಮತ್ತು ಸಾತ್ವಿಕ್ ಇಬ್ಬರು ಜೀವದ ಗೆಳೆಯರು ರಂಗ ಮತ್ತು ಸಾತ್ವಿಕ್ ಇಬ್ಬರು ಜೀವದ ಗೆಳೆಯರು ಮೀನ್ಸ್ ದೇ ಆರ್ ಬೆಸ್ಟ್ ಫ್ರೆಂಡ್ಸ್ ರಂಗ ಆ್ಯಂಡ್ ಸಾದಿಕ್ ನೇಮ್ ಆಫ್ ದ ಟೂ ಬಾಯ್ಸ್ ಇಬ್ಬರು ಬೋತ್ ಆರ್ ಜೀವದ ಗೆಳೆಯರು ಜೀವದ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಒಬ್ರಿಗೊಬ್ರು ತುಂಬ ಒಳ್ಳೆಯ ಸ್ನೇಹಿತರಾಗಿ ಇರ್ತಾರೆ ಗುಡ್ ಫ್ರೆಂಡ್ಸ್ ಓಕೆ ಗೆಳೆಯರು ಅಂದರೆ ಫ್ರೆಂಡ್ಸ್ ಅವರಿಬ್ಬರ ಆಸಕ್ತಿ ಅಭಿರುಚಿಗಳು ಒಂದೇ ಆಗಿದ್ದವು ಆಸಕ್ತಿ ಮೀನ್ಸ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಭಿರುಚಿ ಆಸಕ್ತಿ ಅಂದರೆ ಇಂಟ್ರೆಸ್ಟ್ ಆಗಿದ್ದವು ಅವರಿಬ್ಬರು ಆಸಕ್ತಿ ಅಂದರೆ ಅವರಿಬ್ಬರು ಇಷ್ಟಪಡೋದೆಲ್ಲ ಒಂದೇ ರೀತಿಯಾಗಿರೋದರಿಂದ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು ದೇ ವೇರ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ದೇರ್ ಇಂಟ್ರೆಸ್ಟ್ ವೇರ್ ಸೇಮ್ ದಿನಾಲೂ ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುವುದೆಂದರೆ ಅವರಿಗೆ ಎಲ್ಲಿಲ್ಲದ ಖುಷಿ ದಿನಾಲೂ ಸೈಕಲ್ನಿಂದನೇ ಸ್ಕೂಲಿಗೆ ಹೋಗಬೇಕು ಅಂದರೆ ಶಾಲೆಗೆ ಹೋಗಬೇಕು ಅಂದರೆ ಅವರಿಬ್ರಿಗೂ ತುಂಬ ಖುಷಿಯಾಗ್ತಾ ಇರುತ್ತೆ ಸೈಕಲ್ ಸವಾರಿ ಅಂದರೆ ಸೈಕಲ್ ರೈಡ್ ಸವಾರಿ ಅಂದರೆ ರೈಡ್ ಮಾಡುತ್ತಾ ಶಾಲೆ ಅಂದರೆ ಸ್ಕೂಲ್ ಸ್ಕೂಲಿಗೆ ಹೋಗೋದು ಹೋಗುವುದು ಗೋಯಿಂಗ್ ಟು ದೇ ಯೂಸ್ ಟು ಲೈಕ್ ಗೋಯಿಂಗ್ ಟು ಸ್ಕೂಲ್ ಬೈ ಬೈಸಿಕಲ್ ಸೈಕಲ್ ಅಂದರೆ ಬೈಸಿಕಲಲ್ಲಿ ಹೋಗೋದು ದೇ ಯೂಸ್ ಟು ಎಂಜಾಯ್ ಲಾಟ್ ಓಕೆ ದೆನ್ ವಾಟ್ ಹ್ಯಾಪನ್ ಅವರು ಶಾಲೆಗೆ ಹೋಗುವ ದಾರಿಯಲ್ಲಿ ಒಂದು ಚಿಕ್ಕ ಕಾಡು ಒಂದು ಚಿಕ್ಕ ಕಾಡು ಸೊ ಅವರು ದಾ ಹೋಗೋ ದಾರಿಯಲ್ಲಿ ಒಂದು ಪುಟಾಣಿ ಕಾಡಿರುತ್ತೆ ಕಾಡು ಕಾಡು ಮೀನ್ಸ್ ಫಾರೆಸ್ಟ್ ಸೊ ಆನ್ ದ ವೇ ಗೋಯಿಂಗ್ ಟು ದ ಸ್ಕೂಲ್ ದೇರ್ ವಾಸ್ ಎ ಸ್ಮಾಲ್ ಫಾರೆಸ್ಟ್ ಫಾರೆಸ್ಟ್ ಕಾಡು ಚಿಕ್ಕ ಕಾಡು ಆ ಕಾಡಿನಲ್ಲಿ ಒಂದು ನೇರಳೆ ಮರವಿತ್ತು ನೇರಳೆ ಅಂದರೆ ಜಾಮೂನ್ ಟ್ರೀ ನೇರಳೆ ಮರ ಇರುತ್ತೆ ನೇರಳೆ ಹಣ್ಣಿನ ಮರ ಇರುತ್ತೆ ಅಲ್ಲಿ ಆ ಕಾಡಿನಲ್ಲಿ ಸಣ್ಣ ಕಾಡಿನಲ್ಲಿ ನೇರಳೆ ಅಂದರೆ ಜಾಮುನ್ ಟ್ರೀ ನೇರಳೆ ಮರದ ಹಣ್ಣು ತಿನ್ನುವುದೆಂದರೆ ರಂಗ ಮತ್ತು ಸಾಧಿಕರಿಗೆ ತುಂಬ ಸಂತಸ ಸಂತಸ ಮೀನ್ಸ್ ಹ್ಯಾಪಿ ಸೊ ಈಟಿಂಗ್ ನೇರಳೆ ಫ್ರೂಟ್ ಈಸ್ ವೆರಿ ಹ್ಯಾಪಿ ಫಾರ್ ಸಾಧಿಕ್ ಆ್ಯಂಡ್ ರಂಗ ದೇ ಈಸ್ ಟು ಎಂಜಾಯ್ ಲಾಟ್ ಟು ಈಟ್ ನೇರಳೆ ಮರದ ಹಣ್ಣು ಹಣ್ಣು ಮೀನ್ಸ್ ಫ್ರೂಟ್ ನೇರಳೆ ಫ್ರೂಟ್ ಜಾಮೂನ್ ಫ್ರೂಟ್ ದೇ ವಾಂಟ್ಸ್ ಟು ಈಟ್ ಇಟ್ ಆ್ಯಂಡ್ ಆಲ್ಸೋ ದೇ ಎಂಜಾಯ್ಡ್ ಎ ಲಾಟ್ ಒಂದು ಶನಿವಾರ ಮಧ್ಯಾಹ್ನದ ಶಾಲೆ ಮುಗಿಸಿ ಸೊ ಒನ್ ಸ್ಯಾಟರ್ಡೆ ಶನಿವಾರ ಮೀನ್ಸ್ ಸ್ಯಾಟರ್ಡೆ ಒನ್ ಸ್ಯಾಟರ್ಡೆ ಆಫ್ಟರ್ ಫಿನಿಶಿಂಗ್ ದ ಆಫ್ಟರ್ನೂನ್ ಸ್ಕೂಲ್ ಮಧ್ಯಾಹ್ನ ಮೀನ್ಸ್ ಆಫ್ಟರ್ನೂನ್ ಸ್ಕೂಲ್ ಒನ್ಸ್ ಮುಗಿಸಿ ಮೀನ್ಸ್ ಒನ್ಸ್ ದೇ ಫಿನಿಶ್ ದ ಸ್ಕೂಲ್ ಮಧ್ಯಾಹ್ನ ಮುಗಿದ ತಕ್ಷಣ ಏನು ಮಾಡ್ತಾರೆ ರಂಗ ಮತ್ತು ಸಾದಿಕ್ ಇಬ್ಬರು ನೇರಳೆ ಮರದ ಬುಡಕ್ಕೆ ತಲುಪಿದರು ದೇ ಕೇಮ್ ಇನ್ ಕೇಮ್ ಟು ದ ದಟ್ ನೇರಳೆ ಮರದ ಬುಡ ಮೀನ್ಸ್ ಅಂಡರ್ ದ ಜಾಮೂನ್ ಟ್ರೀ ಕೇಮ್ ಅಂಡರ್ ದ ಜಾಮೂನ್ ಟ್ರೀ ರಂಗ ಮತ್ತು ಸಾದಿಕ್ ಇಬ್ಬರು ಅದರ ಬುಡದಕ್ಕೆ ಬರುತ್ತಾರೆ ಆಗ ದೆನ್ ಅಲ್ಲಿಯೇ ಒಣ ಕಟ್ಟಿಗೆಗಳನ್ನು ಆರಿಸುತ್ತಿದ್ದ ಅಜ್ಜಿಯೊಬ್ಬರು ಹುಷಾರು ಮಕ್ಕಳೇ ಮರ ಜಾರುತ್ತದೆ ಜೋಪಾನ ಎಂದು ಹೇಳಿದರು ಅಲ್ಲಿ ಒಬ್ಬರು ಅಜ್ಜಿ ಇರ್ತಾರೆ ಮಕ್ಕಳು ಮರ ಹತ್ತದನ್ನು ನೋಡಿ ಏನು ಹೇಳ್ತಾರೆ ಅಜ್ಜಿ ಕಟ್ಟಿಗೆ ಆರಿಸ್ತಾ ಇರ್ತಾರೆ ಒಣ ಕಟ್ಟಿಗೆ ಎಂಥ ಕಟ್ಟಿಗೆ ಒಣ ಕಟ್ಟಿಗೆಯನ್ನು ಆರಿಸ್ತಾ ಇರ್ತಾರೆ ಅವ್ರು ಹೇಳ್ತಾರೆ ಹುಷಾರು ಮಕ್ಕಳೇ ಮಕ್ ಮರ ಜಾರತ್ತೆ ನೀವು ಬಿದ್ದುಬಿಡ್ತೀರಾ ಜೋಪಾನ ಅಂತ ಹೇಳ್ತಾರೆ ಸೊ ವಾಟ್ ಹ್ಯಾಪನ್ ದೇರ್ ಅಲ್ಲಿಯೇ ಒಣ ಕಟ್ಟಿಯನ್ನು ಆರಿಸ್ತಿದ್ದ ಅಜ್ಜಿ ಅಜ್ಜಿ ಮೀನ್ಸ್ ಗ್ರ್ಯಾಂಡ್ ಮದರ್ ಆರ್ ಓಲ್ಡ್ ಉಮನ್ ಶಿ ವಾಸ್ ಒಣ ಕಟ್ಟಿಗೆಗಳನ್ನು ಆರಿಸ ಡ್ರೈ ಸ್ಟಿಕ್ಸ್ ಶಿ ವಾಸ್ ಕಲೆಕ್ಟಿಂಗ್ ದ ಡ್ರೈ ಸ್ಟಿಕ್ಸ್ ಆ್ಯಂಡ್ ಶೀ ಗೇವ್ ಶಿ ಟೋಲ್ಡ್ ದ ಟು ದ ರಂಗ ಆ್ಯಂಡ್ ಸಾದಿಕ್ ದಟ್ ಕೇರ್ಫುಲ್ ಚಿಲ್ಡ್ರನ್ ದಟ್ ಟ್ರೀ ವಾಸ್ ಸ್ಲಿಪ್ರಿ ಸೊ ಬಿ ಕೇರ್ಫುಲ್ ಶಿ ಗಿವನ್ ಕಾಶನ್ ಅದಕ್ಕೆ ರಂಗ ಸಾಧಿಕ್ ಆಯಿತು ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ ಎಂದರು

ಸಾದಿಕ್ ನೇರಳೆ ಹಣ್ಣನ್ನು ಕ್ಯಾಚ್ ಹಿಡಿಯಲು ಸಿದ್ಧವಾಗಿ ನಿಂತನು ಸೊ ಸಾದಿಕ್ ಕೆಪ್ ರೆಡಿ ಟು ಕ್ಯಾಚ್ ದಟ್ ನೇರಳೆ ಫ್ರೂಟ್ ಓಕೆ ದೆನ್ ವಾಟ್ ಹ್ಯಾಪನ್ ಅಷ್ಟರಲ್ಲಿ ಅಷ್ಟರಲ್ಲಿ ಇನ್ ದಟ್ ಟೈಮ್ ಅಯ್ಯೋ ಅಪ್ಪ ಯಾರಾದರೂ ನನ್ನ ಬದುಕಿಸ್ರೋ ಎಂದು ಅಜ್ಜಿ ಕೂಗಿದ ಸದ್ದು ಕೇಳಿಸಿತು ದೇ ಹರ್ಡ್ ಸೌಂಡ್ ದಟ್

ರಂಗ ಘಾಬರಿಯಿಂದ ರಂಗ ಏನು ಮಾಡ್ತಾನೆ ವಿತ್ ಅ ಫ್ರೈಡ್ ಘಾಬರಿಯಿಂದ ಮರ ಇಳಿದು ಬಂದ ಹೀ ಕೇಮ್ ರಂಗ ಆಲ್ಸೋ ಕೇಮ್ ಸೊ ಹೀ ಕೇಮ್ ರಂಗ ಆ್ಯಂಡ್ ಸಾಧಿ ಕೇಮ್ ಆ್ಯಂಡ್ ಸ ಏನಾಯ್ತು ಅಜ್ಜಿ ಯಾಕೆ ಕೂಗಿಕೊಂಡೆ ದೇ ಆಸ್ಕ್ಡ್ ದಟ್ ಓಲ್ಡ್ ಮನ್ ಗ್ರ್ಯಾಂಡ್ ಮದರ್ ಅಜ್ಜಿ ಅಜ್ಜಿ ಮೀನ್ಸ್ ಗ್ರ್ಯಾಂಡ್ ಮದರ್ ಏನಾಯಿತು ಅಜ್ಜಿ ವಾಟ್ ಹ್ಯಾಪನ್ಡ್ ಅಜ್ಜಿ ವಾಟ್ ಹ್ಯಾಪಂಡ್ ಗ್ರ್ಯಾಂಡ್ ವೈ ಯು ಸ್ಕ್ರೀಮ್ಡ್ ಎಂದು ಆತುರದಿಂದ ಕೇಳಿದರು ದೇ ಆಸ್ಕ್ ವಿತ್ ಕ್ಯೂರಿಯಸ್ ಆ್ಯಂಡ್ ಆಲ್ಸೋ ಹರಿ ಇನ್ ಹರಿ ಅಜ್ಜಿ ತಮ್ಮ ಕಾಲಿಗೆ ಕಾಲಿನ ಕಡೆಗೊಮ್ಮೆ ಪೊದೆಯ ಕಡೆಗೊಮ್ಮೆ ತೋರಿಸುತ್ತಾ ಕೈ ತೋರಿಸುತ್ತಾ ಹಾವು ಹಾವು ಎಂದು ಕೂಗಿಕೊಂಡಳು ದಟ್ ಅಜ್ಜಿ ಟೋಲ್ಡ್ ದಟ್ ಶಿ ಶೋಡ್ ಹರ್ ಲೆಗ್ ಆ್ಯಂಡ್ ಆಲ್ಸೋ ಶಿ ಶೋಡ್ ದ ಹ್ಯಾಂಡ್ ಟುವರ್ಡ್ಸ್ ಬುಷ್ ಪೊದೆ ಅಂದರೆ ಬುಷ್ ಶೋಡ್ ಆ್ಯಂಡ್ ಟೋಲ್ಡ್ ಸ್ನೇಕ್ ಸ್ನೇಕ್ ಹಾವು ಮೀನ್ಸ್ ಸ್ನೇಕ್

ತೊಡಗಿದ ಅಂದರೆ ಹಾವನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಜ್ಜಿ ಯಾವ ಕಡೆ ತೋರಿಸಿರ್ತಾಳೋ ಆ ಕಡೆ ತಕ್ಷಣ ಇಮಿಡಿಯೇಟ್ಲಿ ಹೋಗಿ ಹಾವನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ ಶ್ರೀ ಸ್ಟಾ ಹೀ ಸ್ಟಾರ್ಟೆಡ್ ಸಾದಿಕ್ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ದ ಸ್ನೇಕ್ ರಂಗ ಅಜ್ಜಿಯ ಕಾಲನ್ನು ನೋಡಿ ಅಲ್ಲಿಯೇ ಇದ್ದ ಗಿಡ ಗಿಡದ ಬಳ್ಳಿಯಿಂದ ಹಾವಿನ ವಿಷ ವಿಷ ಅಜ್ಜಿಯ ಮೈಯೆಲ್ಲ ಹರಡದಂತೆ ಗಾಯದ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಕಟ್ಟಿ ಕಟ್ಟು ಹಾಕಿದ ಸೊ ರಂಗ ವಾಟ್ ಡಿಡ್ ರಂಗ ಏನು ಮಾಡ್ತಾನೆ ಕಾಲನ್ನು ನೋಡ್ತಾನೆ ಅಲ್ಲೇ ಒಂದು ಬಳ್ಳಿ ಇರುತ್ತೆ ಆ ಬಳ್ಳಿನ ಕಿತ್ಕೊಂಡು ವಿಷದ ಎಲ್ಲಿ ಕಚ್ಚಿರುತ್ತೋ ಅದ್ರ ಮೇಲೆ ಗಟ್ಟಿ ಹಾಕಿ ಕಟ್ತಾನೆ ಮೇಲೆ ಎಲ್ಲ ಹರಡಬಾರ್ದು ಅಂತ ಮೀನ್ಸ್ ರಂಗ ವಾಟ್ ಹಿಡಿಟ್ ಹಿ ಟುಕ್ ಒನ್ ಕ್ಲೈಂಬರ್ ಬಳ್ಳಿ ಮೀನ್ಸ್ ಕ್ಲೈಂಬರ್ ದೆನ್ ಹಿ ಟೈಡ್ ವೆರಿ ಟೈಟ್ಲಿ ದ ಜಸ್ಟ್ ದ ಪಾಯಿಂಟ್ ವೇರ್ ಸ್ನೇಕ್ ಹ್ಯಾಸ್ ಬಿಟನ್ ಓಕೆ ಅಲ್ಲಿ ಕಡ್ದಿರೋದ್ರಿಂದ ಮೇಲೆ ಹಿ ಟೈಡ್ ಅಬೋ ದ ಪಾಯಿಂಟ್ ವೇರ್ ಸ್ನೇಕ್ ಹ್ಯಾಸ್ ಬೈಟನ್ ಅಷ್ಟರಲ್ಲಿ ಸಾದಿಕ್ ಪೊದೆಯಲ್ಲಿ ಹರಿದಾಡುತ್ತಿದ್ದ ಹಾವನ್ನು ಕಂಡು ರಂಗ ಬಾರೋ ಇಲ್ಲಿ ಹಾವು ಸಿಕ್ಕಿದೆ ಸಾಯಿಸೋಣ ಎಂದ ಸೊ ವಿದಿನ್ ದಟ್ ಟೈಮ್ ಅಷ್ಟರಲ್ಲೇ ಮೀನ್ಸ್ ವಿದಿನ್ ದಟ್ ಟೈಮ್ ಸಾದಿಕ್ ಪೊದೆಯಲ್ಲಿ ಹರಿದಾಡುತ್ತಿದ್ದ ಹಾವನ್ನು ಕಂಡು ಸಾದಿಕ್ ಸಾ ಸ್ನೇಕ್ ಇನ್ ದಟ್ ಬುಷ್ ಆ್ಯಂಡ್ ಹೀ ಕಾ ಹೀ ಕಾಲ್ಡ್ ರಂಗ ಕಮ್ ಹಿಯರ್ ವಿ ವಿಲ್ ಕಿಲ್ ದಿಸ್ ಸ್ನೇಕ್ ಐ ಗಾಟ್ ದ ಸ್ನೇಕ್ ಕಮ್ ಹಿಯರ್ ವಿ ವಿ ವಿಲ್ ಕಿಲ್ ದಟ್ ಸ್ನೇಕ್ ಟೋಲ್ ದ ಸಾಧಿಕ್ ಸಾಧಿಕ್ ಏನು ಹೇಳ್ತಾನೆ ರಂಗನ ಕರೆದು ಬಾ ರಂಗ ನಾವು ಸಾಯಿಸೋಣ ಅಂತ ಅದಕ್ಕೆ ರಂಗ ಏನು ಹೇಳ್ತಾನೆ ಅದಕ್ಕೆ ರಂಗ ಅಜ್ಜಿಯನ್ನು ಆಸ್ಪತ್ರೆಗೆ ಕೊಂಡೊಯ್ಯುವುದು ಬಿಟ್ಟು ಹಾವು ಸಾಯಿಸುತ್ತೇನಂತೆ ಸಾಯಿಸ್ತಾನಂತೆ ತಲೆ ಕೆಟ್ಟಿದೆ ಏನೋ ನಿಮಗೆ ಎನ್ನುತ್ತಾ ಅಜ್ಜಿಯನ್ನು ಸೈಕಲ್ನಲ್ಲಿ ಎತ್ತಿ ಕೂರಿಸಿ ಸರಸನೇ ಹೊರಟನು ರಂಗ ಏನು ಮಾಡ್ತಾನೆ ಅಯ್ಯೋ ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬಿಟ್ಟು ಸಾಯಸಣ್ಣ ಇದೆ ಅಲ್ಲಿ ತಲೆ ಕೆಟ್ಟಿದ್ದೇನಾ ಹೋಗು ಅಂಥೇಳಿ ಅಜ್ಜಿನ ಸೈಕಲ್ ಮೇಲೆ ಕು ಸರ ಸರಸರ ಹೊರಡ್ತಾನೆ ಮೀನ್ಸ್ ವಾಟ್ ರಂಗ ರಿಪ್ಲೈ ಟು ಸಾದಿಕ್ ಈಸ್ ವಿ ಹ್ಯಾವ್ ಟು ಅಡ್ಮಿಟ್ ಅಜ್ಜಿ ಟು ದ ಹಾಸ್ಪಿಟಲ್ ಬಟ್ ಯು ಆರ್ ಟೆಲ್ಲಿಂಗ್ ವಿ ಹ್ಯಾವ್ ಟು ಕಿಲ್ ದಟ್ ಸ್ನೇಕ್ ಆರ್ ಯು ಮ್ಯಾಡ್ ತಲೆ ಕೆಟ್ಟಿದೆ ಮೀನ್ಸ್ ಆರ್ ಯು ಮ್ಯಾಡ್ ವೈ ಯು ಆರ್ ಕಾಲಿಂಗ್ ಸೊ ರಿಪ್ಲೈಡ್ ದೆನ್ ಹೀ ಟುಕ್ ಅಜ್ಜಿ ಇನ್ ಈಸ್ ಸೈಕಲ್

ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದನು ಹೀ ಗಿವನ್ ಟ್ರೀಟ್ಮೆಂಟ್ ಟು ದ ಅಜ್ಜಿ ಗ್ರ್ಯಾಂಡ್ ಮದರ್ ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ್ ಹಾವಲ್ಲ ಹಾಗಾಗಿ ಅಜ್ಜಿಗೆ ಅಪಾಯವೇನಿಲ್ಲ ಎಂದರು

ಎಂದರು ರಂಗನಿಗೆ ಸಮಾಧಾನವಾಯಿತು ರಂಗನಿಗೆ ಸಮಾಧಾನ ಆಗುತ್ತೆ ಗಾಬರಿ ಆಗಿರುತ್ತೆ ಅಯ್ಯೋ ಹಾವು ಕಚ್ಚಿದೆ ಅಜ್ಜಿಗೆ ಏನಾದರೂ ಆಗಿಬಿಡುತ್ತೋ ಅಂತ ಆದರೆ ಏನೂ ವಿಷದ ಹಾವಲ್ಲ ಅಂತ ಹೇಳಿದ್ರೆ ಸಮಾಧಾನ ಆಗುತ್ತೆ ಸೊ ಹಿ ಫೆಲ್ಟ್ ರಿಲ್ಯಾಕ್ಸ್ಡ್ ರಂಗ ಫೆಲ್ಟ್ ರಿಲ್ಯಾಕ್ಸ್ಡ್ ಸಮಾಧಾನ ಅಂದರೆ ದಟ್ ಈಸ್ ನಾಟ್ ಪಾಯ್ಸನ್ ಅ ನೋ ದಟ್ಸ್ ವೈ ಹಿ ಫೆಲ್ಟ್ ರಿಲ್ಯಾಕ್ಸ್ಡ್ ನಂತರ ಅಜ್ಜಿಯನ್ನು ಅವರ ಮನೆಗೆ ಬಿಟ್ಟು ತನ್ನ ಮನೆಗೆ ತೆರಳಿದನು ಆಫ್ಟರ್ವರ್ಡ್ಸ್ ಅಜ್ಜಿನ ಅವ್ರ ಮನೆಗೆ ಬಿಟ್ಬಿಟ್ಟು ತಾನು ತನ್ನ ಮನೆಗೆ ಹೋಗ್ತಾನೆ ಅಜ್ಜಿಯನ್ನು ಅವರ ಮನೆಗೆ ಬಿಟ್ಟು ಹೀ ಸೋ ಅಜ್ಜಿಯನ್ನು ಅವರ ಮನೆಗೆ ಬಿಟ್ಟು ತಾನು ಮನೆಗೆ ಹೋಗ್ತಾನೆ ಹಿ ವೆಂಟ್ ಟು ಹೋಮ್ ಆಫ್ಟರ್ ಅಜ್ಜಿಯನ್ನು ಸೊ ಲಿವಿಂಗ್ ಅಜ್ಜಿ ಟು ಹರ್ ಹೌಸ್ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾದಿಕ್ ಕೋಪದಿಂದ ಹಾವನ್ನು ಸಾಯಿಸೋಣ ಎಂದಿದ್ದಕ್ಕೆ ನೀನು ನನ್ನನ್ನು ಗದರಿದ್ದೇಕೆ ಹಾವನ್ನು ಹಾಗೇ ಬಿಟ್ಟರೆ ಇದು ಇನ್ನಷ್ಟು ಜನರಿಗೆ ಕಚ್ಚಿ ತೊಂದರೆ ಮಾಡುವುದಿಲ್ಲವೇ ಸೊ ದಟ್ ಆ್ಯಂಗ್ರಿ ಸಾದಿಕ್ ಆಸ್ಕ್ ಆಸ್ಕ್ಡ್ ಹಿ ವಾಸ್ ಆಸ್ಕಿಂಗ್ ದಟ್ ವೈ ಯು ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾ ಕೋಪದಿಂದ ವಿತ್ ಆ್ಯಂಗ್ರಿ ಹೀ ಈಸ್ ಆಸ್ಕಿಂಗ್ ಹಾವನ್ನು ಸಾಯಿಸೋಣ ಎಂದಕ್ಕೆ ನೀನು ನನ್ನನ್ನು ಗದರಿದ್ದೇಕೆ ಹೀ ಈಸ್ ಸಾದಿಕ್ ಆಸ್ಕಿಂಗ್ ಟು ರಂಗ ರಂಗ ಕೇಳ್ತಾನೆ ರಂಗ ಯಾಕೆ ಹಾವನ್ನು ಸಾಯಿಸ್ಬೇಕಂದ್ರೆ ನನಗೆ ಬೈದೆ ಹಾವನ್ನು ಹಾಗೆ ಬಿಟ್ಟರೆ ಅದು ಎಷ್ಟೋ ಜನ ಕಚ್ಚಲ್ವಾ ಅಂತ ಕೇಳ್ತಾನೆ ಮೀನ್ಸ್ ಸಾಧಿಕ್ ಆಸ್ಗಳು ವೈ ಯು ಸ್ಕೋಲ್ಡೆಡ್ ಮೀ ವೆನ್ ಐ ಆಸ್ಕ್ಡ್ ಯು ಟು ಕಿಲ್ ದ ಸ್ನೇಕ್ ಇಫ್ ಯು ಲೀವ್ ದ ಸ್ನೇಕ್ ಲೈಕ್ ದಟ್ ಓನ್ಲಿ ಇಟ್ ವಿಲ್ ಇಟ್ ವಾಂಟ್ ಬೈಟ್ ಮೆನಿ ಪೀಪಲ್ ಸೊ ಹಿ ಆಸ್ಕ್ಡ್ ಎನ್ ದ ರಂಗ ಅವನನ್ನು ಸಮಾಧಾನ ಪಡಿಸುತ್ತ ಸೊ ಸಮಾಧಾನ ಮೀನ್ಸ್ ರಂಗ ಮೇಕಿಂಗ್ ಇಮ್ ಪ್ಲೀಸ್ ದಟ್ ನೋಡು ಸಾದಿಕ್ ಸಿ ಸಾದಿಕ್ ಹಾವನ್ನು ಸಾಯಿಸೋದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು ಸಿ ಸಾದಿಕ್ ಹಾವನ್ನು ಇಟ್ ಈಸ್ ಇಂಪಾರ್ಟೆಂಟ್ ಟು ಸೇವ್ ದ ಅಜ್ಜಿ ನಾಟ್ ಕಿಲ್ಲಿಂಗ್ ದ ಸ್ನೇಕ್ ಬಿಕಾಸ್ ಅಜ್ಜಿ ಈಸ್ ಸೇವಿಂಗ್ ಲೈಫ್ ಆಫ್ ಅಜ್ಜಿ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಕಿಲ್ಲಿಂಗ್ ದ ಸ್ನೇಕ್ ಹಾಗಾಗಿ ದಟ್ಸ್ ವೈ ನಿನಗೆ ಬೈದೆ ದಟ್ಸ್ ವೈ ಹೈ ಸ್ಕೋಲ್ಡೆಡ್ ಯು ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ಲವೇ ಆ್ಯಂಡ್ ಇವನ್ದು ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಕಿಲ್ ದ ಸ್ನೇಕ್ ನಮಗೆ ಹಾವನ್ನು ಹಾವಲ್ಲ ಯಾವುದೇ ಒಂದು ಪ್ರಾಣಿಯನ್ನು ಅತ್ ಅನವಶ್ಯಕವಾಗಿ ಕೊಲ್ಲುವ ಅಧಿಕಾರ ನಮಗಿಲ್ಲ ಅಂತ ಹೇಳ್ತಾನೆ ಸೊ ದೇರ್ ಇಸ್ ನೋ ರೈಟ್ಸ್ ಫಾರ್ ಅಸ್ ಟು ಸಿಂಪ್ಲಿ ಕಿಲ್ಲಿಂಗ್ ದ ಲಿವಿಂಗ್ ಥಿಂಗ್ಸ್ ಎಂದು ರಂಗ ಹೇಳಿದಾಗ ಸಾದಿಕ್ನಿಗೆ ತನ್ನ ತಪ್ಪಿನ ಅರಿವಾಯಿತು ದೆನ್ ಹೀ ಕೇಮ್ ಟು ನೋ ಈಸ್ ಫಾಲ್ಟ್ ರಂಗ್ ಸಾದಿಕ್

ಎಂದು ಸಾದಿಕ್ ಹೇಳಿದ ಸೊ ಅದು ಸಾದಿಕ್ ಹೇಳ್ತಾನೆ ಹೌದಲ್ಲ ನಾವು ಹಂಗೆ ಸಾಯಿಸೋದ್ಕಿಂತ ಅಜ್ಜಿನ ಸೇವ್ ಮಾಡೋದು ಇಂಪಾರ್ಟೆಂಟ್ ಇತ್ತು ಮತ್ತೆ ನಾವು ಪ್ರಾಣಿಗಳನ್ನು ಕೊಲ್ಲೋ ಅಧಿಕಾರ ನಮಗಿಲ್ಲ ನನ್ನದು ಗೊತ್ತಾಯಿತು ನಾನೇ ತಪ್ಪು ತಿಳ್ಕೊಂಡಿದ್ದೆ ಇನ್ನು ಇನ್ನೊಂದು ಸತಿ ಆ ಥರ ಮಾಡಲ್ಲ ಅಂತ ಫ್ರೆಂಡ್ಸಿಗೆ ಫ್ರೆ ರಂಗಗೆ ಹೇಳ್ತೇನೆ ಆಮೇಲೆ ರಂಗನನ್ನು ಆಲಂಗಿಸಿಕೊಂಡನು ಈ ಹಗಡ್ ರಂಗ ಸಾದಿಕ್ ಹಗಡ್ ರಂಗ ಆಲಂಗಿಸಿಕೊಂಡನು ಇಲ್ಲಿಗೆ so now this uh, lesson is over moral of the story is we have no rights to kill the any living beings unnecessarily uh, and also wisely we have to take the decision what we have to do first so saving life is important than killing the life okay ನಾವು ಒಬ್ಬರು ಜೀವ ಉಳಿಸೋದಿಂ ತುಂಬ ಮುಖ್ಯ ಆಗಿರುತ್ತೆ ಬಿಟ್ಟರೆ ಜೀವ ತೆಗೆಯೋ ಕೆಲಸ ಅಷ್ಟೊಂದು ಮುಖ್ಯವಾಗಿರಲ್ಲ ಹಾಗಾಗಿ ಯಾವ ಸಮಯದಲ್ಲಿ ಯಾವ ನಿರ್ಧಾರ ತಗೊಂಡ್ರೆ ಒಳ್ಳೆಯದಾಗತ್ತೆ ಅನ್ನೋದನ್ನು ನಾವು ಜೀವದಯೇ ಒಂದು ಪಾಠದಿಂದ ಕಲಿಬೋದು ಥ್ಯಾಂಕ್ ಯು